ಎಲ್ರಿಗೂ ನಮಸ್ಕಾರ. ಇವತ್ತಿನ ವೆರಿ ಸ್ಪೆಷಲ್ ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ. ನಾನು ಸ್ಫೂರ್ತಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರೋದು ಸ್ಯಾಂಡಲ್ವುಡ್ನ ಪರ್ಫೆಕ್ಷನಿಸ್ಟ್, ಟೆಲಿವಿಷನ್ ಪ್ರೆಸೆಂಟರ್, ಡೈರೆಕ್ಟರ್, ಹಾಗೆಯೇ ಆಕ್ಟರ್, ಎನರ್ಜಿಗೆ ಇನ್ನೊಂದು ಹೆಸರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಮೇಶ್ ಅರವಿಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹಾಗಿದ್ರೆ ತಡ ಮಾಡದೆ ಬೇಗ ಬೇಗ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಸರ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ಎಕ್ಸಲೆಂಟ್. ನಿಮ್ಮ ಹೆಸರೇ ಸ್ಫೂರ್ತಿ. ವಾ. ಓಕೆ ಸರ್, ಯಾವಾಗಲೂ ಪಾಸಿಟಿವ್ ಆಗಿರ್ತೀರಾ, ಲವ್ ಲವಿಕೆಯಿಂದ ಇರ್ತೀರಾ, ಯಾವಾಗಲೂ ಅವನ ಎನರ್ಜಿನ ಹಾಗೆ ಮೇಂಟೈನ್ ಮಾಡ್ತಾ ಇರ್ತೀರಾ, ಮೊದಲನೇದಾಗಿ ಹೇಳಿ ಸರ್ ನಿಮ್ಗೆ ಸಾಧ್ಯ ಇದೆಲ್ಲ ಅಂತ. ಸ್ವಭಾವ ಅಷ್ಟೇ, ಮಾಡೋ ಎಲ್ಲ ವಿಷಯನೂ ಖುಷಿಯಿಂದ ಮಾಡ್ಬೇಕ್ರಿ. ಕೊರ್ಕೊಂಡು ಕೊರ್ಕೊಂಡು ಮಾಡಲೇಬಾರ್ದು, ಅದ ಕೆಲಸ ಒಪ್ಕೊಳ್ಳೇಬಾರ್ದು. ಒಪ್ಕೊಂಡ್ರೆ ಪ್ರೀತಿಯಿಂದ ಮಾಡಬೇಕು, ಖುಷಿಯಿಂದ ಮಾಡಬೇಕು, ಹ್ಯಾಪಿಯಾಗಿ ಮಾಡಬೇಕು. ನಾನು ಇದು ನನ್ನ ಮಗಳು ಮದುವೆಯಾದ ಎಲ್ಲ ಕಡೆ ಹೇಳ್ಕೊಬರ್ತಾ ಇದ್ದೀನಿ, ನಿಮ್ಮ ಮೂಡು ನಿಮ್ಮ ಕೈಯಲ್ಲಿರಬೇಕು ಅಂತ. ನಿಮ್ಮ ಮೂಡನ್ನ ಇನ್ನೊಬ್ಬರ ಕೈಗೆ ಬಿಡಬಾರ್ದು. ಹಾಗಾಗಿ ಈ ಥರ ಬರ್ತೀವಿ, ಒಂದು ಇಂಟರ್ವ್ಯೂಗೆ ಬರ್ತೀವಿ, ವೆಯ್ಟ್ ಮಾಡಬೇಕಾಗಿರುತ್ತೆ. 4 ಗಂಟೆ 5 ಗಂಟೆ ನಿಮ್ಗೆ ನೀವು ಕ್ಯಾಮ್ರಾ ಮುಂದೆ ಹೋಗೋಕೆ ಮುಂಚೆ ಎಷ್ಟು ಸುಸ್ತಾ ಹೋಗ ಯಾಕೆ ಬಂದೆ ಅನ್ಸುತ್ತೆ ನಿಮಗೆ. ಬಟ್ ಆ ಟೈಮಲ್ಲಿ ಮತ್ತೆ ನೀವೇ ಚೇತರಿಸ್ಕೋಬೇಕಷ್ಟೇ, ಬೇರೆ ದಾರಿ ಇಲ್ಲ. ನಾವು ಅದೆಲ್ಲ ಮಾಡಿದ್ದೀವಲ್ಲ. ಸೊ ಯು ಮಸ್ಟ್ ಚೂಸ್ ಟು ಸ್ಟೇ ಚಿಯರ್ಫುಲ್. ಓಕೆ ಸರ್, ನೀವೇನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನಕ್ಕೆ ನೀವು ಮೋಟಿವೇಶನ್ ಸ್ಪೀಚ್ ಕೊಡ್ತೀರಾ, ಇನ್ಸ್ಪೈರ್ ಮಾಡ್ತೀರಾ ಜನರನ್ನ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಹೇಗೆ ಬಂತು ಅಂತ ಸರ್, ಅಂದರೆ ಜನಕ್ಕೆ ನೀವು ಇನ್ಸ್ಪೈರ್ ಆಗೋದಲ್ಲದೆ ಮತ್ತೊಬ್ಬರನ್ನ ಕೂಡ ಇನ್ಸ್ಪೈರ್ ಮಾಡೋದಿದೆಯಲ್ಲ, ವಂಡರ್ಫುಲ್ ಜಾಬ್ ಅದು. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ನಾನು ಮೊದಲಿಂದನೂ ಮಾಡ್ತಿದ್ದೀನಿ, ಅದು ಸ್ಕೂಲ್ಗೆ ಕಾಲೇಜ್ಗೆಲ್ಲ ನಾನು ಮಾತಾಡೋಕೆ ಕರ್ತಾರೆ. ಯೂಶ್ವಲಿ ನಟ ಅಂದರೆ ಡೈಲಾಗ್ ಹೇಳೋಕೆ ಹೇಳ್ತಾರೆ, ಹಾಡಾಡೋಕೆ ಹೇಳ್ತಾರೆ, ಡ್ಯಾನ್ಸ್ ಮಾಡೋಕೆ ಹೇಳ್ತಾರೆ. ಅದನ್ನು ಮಾಡ್ತಾ ಇದ್ದೆ, ಬಟ್ ಚಾನ್ಸ್ ಸಿಕ್ಕಿದಾಗೆಲ್ಲ ನನಗೆ ಕಲಿತ ವಿಷಯಗಳು, ನಾನು ಇಂಪ್ರೆಸ್ ಆದ ವಿಷಯಗಳು, ನನಗೆ ಸತ್ಯ ಅಂತ ಅನಿಸಿದ ವಿಷಯಗಳನ್ನ ಸಣ್ಣ ಪುಟ್ಟ ರೀತಿಯಲ್ಲಿ ಹೇಳೋಕ್ಕೆ ಶುರು ಮಾಡಿದೆ. ಅದು ಜನರಿಗೆ ಇಷ್ಟ ಆಯಿತು, ಅವ್ರಿಗೂ ಸಹಾಯ ಆಗ್ತಿದೆ, ನನಗಂತೂ ಭಾಳ ಸಹಾಯ ಆಗಿದೆ. ಹಾಗಾಗಿ ನನಗೆ ನಂಬಿಕೆ ಇರೋ ವಿಷಯಗಳು ಮಾತ್ರ ಹೇಳ್ತೀನಿ. ಕೆಲವರು ಯಶಸ್ಸು ಕಂಡಿರ್ತಾರೆ, ಬಟ್ ಅವರು ಹೋಗಿರೋ ರೀತಿ ನನಗೆ ಇಷ್ಟ ಆಗಲ್ಲ, ಅದನ್ನೆಲ್ಲ ನಾನು ಹೇಳೋಕ್ಕೋಗಲ್ಲ. ನನಗೆ ಕರೆಕ್ಟ್ ಅವ್ನು ಮಾಡಿರೋದು ಅಂತ ಅನ್ನಿಸಿದಾಗ ಅದನ್ನು ಹೇಳ್ತೀನಿ. ಓಕೆ ಸರ್, ನೀವು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ ಸರ್, ಏನಂತ ಹೇಳಿದ್ರೆ ಆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರು, ಎಸ್ ಅಂತೆ, ಡಿರೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರು, ಎಸ್ ಅಂದೆ ಅಂತ. ಸೊ ನಿಮಗೆ ಮುಂಚೆ ಐಡಿಯಾ ಇರಲಿಲ್ವಾ ಸರ್, ಅಂದರೆ ನಾನು ಬರಬೇಕು ಅಂತ ಆಸೆ, ಆ ರೀತಿ ಏನು ಇಲ್ಲ ಇಂಡಸ್ಟ್ರಿಗೆ ಬರಬೇಕು ಅಂದರೆ ನಾನು ಚಿತ್ರ ನಟನ ಆಗಬೇಕು ಆ ಥರ ಎಲ್ಲ ನನ್ನ ಕನ್ಸುಗಳೇ ಇಲ್ಲ. ನಾನು ಸೀರಿಯಸ್ ಆಗಿ ಇಂಜಿನಿಯರಿಂಗ್ ಓದ್ತಾ ಇದ್ದೆ, ಭಾಳ ಸೀರಿಯಸ್ ಆಗಿ ಓದ್ತಾ ಇದ್ದೆ. ಅದೇ ಥರ ಇಂಜಿನಿಯರ್ ಆಗಬೇಕು, ಒಂದು ದೊಡ್ಡ ಕಾರ್ಪೊರೇಟ್ ಕಂಪ್ನಿ ಆಗಬೇಕು ಆ ಥರನೂ ಇಲ್ಲ. ಈ ಕೆಲಸ ಏನು ಕೊಟ್ಟಿದೆ ಅದನ್ನು ಸಿನ್ಸಿಯರಾಗಿ ಮಾಡೋದು ಯಾವಾಗಲೂ ಅಷ್ಟೇ. ಬಟ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ನಮ್ಮ ಸ್ಕಿಟ್ಸು ನಾವು ಕಾಲೇಜ್ ಲೆವೆಲಲ್ಲಿ ಎಲ್ಲೇ ಏನೇ ಸ್ಕಿಟ್ ಮಾಡಿದ್ರೂ ಫಸ್ಟ್ ಪ್ರೈಸ್ ಬಂದ್ಬಿಡೋದು ನಮಗೆ, ನಮ್ಮ ಟ್ರೂಪ್ಗೆ. ಅದೆಲ್ಲ ನಡೀತಾ ಇತ್ತು ಒಂದು ಕಡೆ, ಬಟ್ ಸಿನಿಮಾಗೆ ಬಂತು, ಅವಕಾಶ ಸಿಕ್ತು, ವೈ ನಾಟ್, ಎಸ್ ಅಂದೆ. ಅದ್ರ ಸಖತ್ ಖುಷಿ ಸಿಕ್ತು ನನಗೆ, ದಿಸ್ ಇಸ್ ಮೈ ಪ್ಲೇಸ್ ಅನ್ಬಿಡಿಸ್ಬಿಡು ಅನ್ನಿಸ್ಬಿಡ್ತು. ಅದು ಅನಿಸುತ್ತೆ ನಿಮಗೆ, ಅಯ್ಯ ಇದಪ್ಪ ನಮ್ಮ ಜಾಗ, ಇದಪ್ಪ ನಮ್ಮ ಮನೆ ಅಂತ ಅನಿಸ್ಬಿಡುತ್ತೆ. ಒಂದು ಕೆಲಸ ಮಾಡಿದಾಗ ಅನಿಸುತ್ತೆ, ಇನ್ನೊಂದು ಕೆಲಸ ಮಾಡಿದಾಗ ನಿಮ್ಗೆ ಅನಿಸೋದೇ ಇಲ್ಲ. ಆ ಥರ ಇದು ನನ್ನ ಮನೆ ಅನಿಸ್ಬಿಡುತ್ತೆ ನನಗೆ. ಸೊ ಐ ಎಂಜಾಯ್ಡ್ ಇಟ್. ಒಂದಾದಮೇಲೆ ಒಂದು ಫಿಲ್ಮ್ ಬಂತು, ಈಗ ಹಿಂತಿರುಗಿ ನೋಡಿದ್ರೆ ಅಷ್ಟೊಂದು ಫಿಲ್ಮ್ಸ್ ಮಾಡಿದ್ದೀವಿ. ಸೊ ಇಟ್ಸ್ ಆಲ್ ಅಬೌಟ್ ಸೇಯಿಂಗ್ ಎಸ್ ಆ್ಯಂಡ್ ಬೀಯಿಂಗ್ ಓಪನ್ ರೀ, ಯು ಶುಡ್ ಬಿ ಓಪನ್. ನನಗಿರೋ ಮಾರ್ಕ್ಸ್ಗೆ ಇಂಜಿನಿಯರಿಂಗ್ಗೆ ಅಮೆರಿಕನ್ ಯೂನಿವರ್ಸಿಟಿ ಎಲ್ಲಿ ಬೇಕಾದ್ರೆ ನಾನು ಸಿಕ್ಕಿರೋದು. ಬಟ್ ದಿಢೀರಂತಿಲ್ಲ ಒಂದು ಅವಕಾಶ ಬಂತು, ವೈ ನಾಟ್, ಐ ಜಸ್ಟ್ ಓಪನ್, ಟ್ರೈ ಮಾಡಿದೆ, ಕ್ಲಿಕ್ ಆಯಿತು, ಅದು ಇಲ್ಲಿ ಬಂದುಬಿಟ್ಟಿದೆ. ಓಕೆ ಸರ್, ಈಗ ನೀವು ಆ್ಯಕ್ಟರ್ ಕೂಡ, ಡಿರೆಕ್ಟರ್ ಕೂಡ, ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲವನ್ನ ಕೂಡ ಮಾಡ್ತೀರಾ. ಈಗ ಆ್ಯಕ್ಟರ್ ಆಗಿ ಇರೋದಕ್ಕೂ ಅದೇ ಆ್ಯಕ್ಟರ್, ಡಿರೆಕ್ಟರ್ ಆಗಿ ಆ ಒಂದು ಕೆಲಸನ ನಿಭಾಯಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಿಮಗೆ ಆ ಒಂದು ಅನುಭವ ಹೇಳಿ ಸರ್, ಹೇಗೆ ಕಷ್ಟ? ಆ್ಯಕ್ಟರ್ ಮೈಂಡ್ ಸೆಟ್ಟೇ ಬೇರೆ ಮಾ, ಡೈರೆಕ್ಟರ್ ಮೈಂಡ್ ಸೆಟ್ಟೇ ಬೇರೆ. ಎಲ್ಲ ಆ್ಯಕ್ಟರ್ಸು ಡೈರೆಕ್ಟರ್ ಹಾಕಾಗಲ್ಲ, ಎಲ್ಲ ಡೈರೆಕ್ಟರ್ಸು ಆ್ಯಕ್ಟರ್ಸು ಹಾಕಾಗಲ್ಲ. ಅದೊಂದು ಸಪ್ರೇಟ್, ಇದು ಅದು ಮೈಂಡ್ ಸೆಟ್ಟೇ ಬೇರೆ. ಬಟ್ ಕೆಲವ್ರಿಗೆ ಅದು ಹೊಂದುತ್ತೆ, ಬಿಕಾಸ್ ಡೈರೆಕ್ಟರ್ ಆಗಿರೋಕ್ಕೆ ತುಂಬ ಪೇಷನ್ಸ್ ಬೇಕು. ಸೊ ವೆರಿ ಲೆಬೋರಿಯಸ್ ಜಾಬ್, ಬೆವರು ಸುರಿಸಿ, ಅಯ್ಯೋ 24 ಗಂಟೆ ಸಾಲಲ್ಲ ಒಂದು ದಿನಕ್ಕೆ, ಅಷ್ಟು ಕೆಲಸ ಇರುತ್ತೆ ಒಬ್ಬ ಡೈರೆಕ್ಟರಾಗಿ. ಈಗ ಫಿಲ್ಮ್ ರಿಲೀಸ್ ಆಗಿ ಆ ಪೋಸ್ಟರ್ ಡಿಸೈನು ಈ ಲೋಗೋವರೆಗೂ ಕೆಲಸ ಇರುತ್ತೆ ನಮಗೆ ಒಬ್ಬ ಡೈರೆಕ್ಟರಾಗಿ. ಆ್ಯಕ್ಟರ್ ಜಾಬ್ ದಟ್ ರೀತಿಲಿ ಶೂಟಿಂಗ್ ಹೋಗ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಬರ್ತೀವಿ. ಸೊ ಎರಡೂ ಬೇರೆ ಬೇರೆ, ಬಟ್ ಎರಡಕ್ಕೂ ಅದೇ ಆದ ಒಂದು ಮಜಾ ಇದೆ. ಎರಡು ರೋಲಲ್ಲೂ ಸಖತ್ ಖುಷಿ ಸಿಗುತ್ತೆ. ಆ್ಯಕ್ಟ್ರಾಗಿ ಒಂದು ಪಾತ್ರದ ಒಳಗೆ ಹೋಗಿ ಆ ಇಮೋಷನ್ಸ್ ಮಾಡೋದು, ಲೈಫಲ್ಲಿ ನೋಡದೇ ಇರೋ ಇಮೋಷನ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಮಾಡಿದ್ದೀವಿ ರೀ. ಲೈಫಲ್ಲಿ ಒಂದು ಹುಡುಗಿನ ಫಾಲೋ ಮಾಡಿಲ್ಲ ನಾವು, ಇಲ್ಲಿ ಸಾವಿರಾರು ಹುಡುಗಿರು ಹಿಂದೆ ಹೋಗಿ ಡುವಟ್ ಆಡ್ಕೊಂಡು ಏನೇನೋ ಮಾಡಿದ್ದೀವಿ. ಲೈಫಲ್ಲಿ ಎಲ್ಲ ಜೈಲು ನೋಡೋಕ್ಕಾಗುತ್ತೆ, ಇಲ್ಲಿ ಜೈಲು ಒಳಗೆ 3 ದಿನ ಶೂಟಿಂಗ್ ಮಾಡಿದ್ದೆ ನಾನು. ಸ್ಮಶಾನದಲ್ಲಿ ಕೂತ್ಕೊಂಡು 12 ರಾತ್ರಿ ಸ್ಮಶಾನದಲ್ಲಿ ಕೂತ್ಕೊಂಡು ಆ್ಯಕ್ಟ್ ಮಾಡಿದ್ದೀನಿ ನಾನು. ಆ ಥರ ಅವಕಾಶಲ್ಲಿ ಒಬ್ಬ ನಟನಿಗೆ ಮಾತ್ರ ಸಾಧ್ಯ. ಒಂದೇ ಜೀವನದಲ್ಲಿ 100 ಜೀವನಗಳನ್ನು ನೀವು ಜೀವಿಸ್ಬೋದು. 100 lives in 1 life, ದಟ್ ಇಸ್ ಬೀಯಿಂಗ್ ಎನ್ ಆ್ಯಕ್ಟರ್. ಡೈರೆಕ್ಟ್ರಾಗಿ ಏನು ಖುಷಿ ಅಂದರೆ, ಇಟ್ಸ್ ಅಬೌಟ್ ನಿಮ್ಮ ವ್ಯೂ ಪಾಯಿಂಟ್ ಟು ದ ವರ್ಲ್ಡ್. ನಿಮ್ಮ ಟೇಸ್ಟ್ ಏನು ಅಂತ ಪ್ರತಿಯೊಂದು ಫ್ರೇಮಲ್ಲೂ ಗೊತ್ತಾಗುತ್ತೆ. ನೀವು ಫ್ರೇಮಲ್ಲಿ ನೋಡ್ತಿರಲ್ಲ, ಯಾವುದು ಆಕಸ್ಮಿಕ ಅಲ್ಲ. ಅಲ್ಲಿರುವಂಥ ಪ್ರತಿಯೊಂದು ವಿಷಯನೂ ಡೈರೆಕ್ಟರ್ ಡಿಸೈಡ್ ಮಾಡಿರೋದು.
ಅಲ್ಲಿ ಯಾವುದೋ ಒಂದು ಫ್ಲವರ್ ವೇಸ್ ಇದೆ, ಅಲ್ಲಿ ಯಾವುದೋ ಒಂದು ಕಲರ್ ಕರ್ಟನ್ ಇದೆ ಅಂದರೆ ಡೈರೆಕ್ಟರ್ ಡಿಸೈಡ್ ಮಾಡಿರೋದು ಅದು, ಸುಮ್ಮನೆ ಅಲ್ಲಿ ಬಂದು ಬಿದ್ದಿಲ್ಲ ಫ್ರೇಮಲ್ಲಿ ಅದು. ಹಾಗಾಗಿ ಇಟ್ಸ್ ಅಬೌಟ್ ಅದೊಂದು ವಂಡರ್ಫುಲ್ ಜಾಬು, ಇದು ಇನ್ನೊಂದು ಥರ ಜಾಬು. ಆ ವೀಕೆಂಡ್ ರಮೇಶ್ ಹೋಸ್ಟ್ ಮಾಡೋದು ಅದು ಇನ್ನೊಂಥರ, ಅದೊಂಥರ ಪ್ರೆಸೆನ್ಸ್ ಆಫ್ ಮೈಂಡ್ ಮೇಲೆ ಹೋಗುತ್ತೆ, ಎಲ್ಲ ಅದರದೇ ಆದ ಒಂದು ಖುಷಿ ಇದೆ. ಐ ಎಂಜಾಯ್ ಎವ್ರಿಥಿಂಗ್, ಬಟ್ ಒಂದು ಮಾಡಿದಾಗ ಇನ್ನೊಂದು ಕಡೆ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್, ನಾನು ವೀಕೆಂಡ್ ರಮೇಶ್ ಶೋ ಮಾಡ್ತಾ ಇದ್ದೀನಿ ಅಂದರೆ ಆವತ್ತು ನಾನು 100 ಏನಾಯಿತು ಅದ್ರ ಬಗ್ಗೆ ಅಷ್ಟೇ. ಅದೇ ಥರ ಈಗ 100 ಅಂದರೆ 100 ಆಸ್ ಅ ಡೈರೆಕ್ಟರ್. ಈಗ ಇಲ್ಲಿ ಬರೋಕ್ಕೆ ಮುಂಚೆ ಅಲ್ಲಿ 1 ಲಕ್ಷ ನನ್ನ ಲಾಟ್ರಿ ಸಿಕ್ತು ಅಂದಿಟ್ಕೊಳ್ಳಿ, ಹಾಂ ಹೇಳಿ ಒಂದು ಆರ್ಡ್ರ್ ಮಾಡಲಾ ಅಂತ ಹೇಳ್ತೀನಿ ನಾನು, ಯಾಕಂದ್ರೆ ದುಡ್ಡಿದೆ ಕೈಯಲ್ಲಿ ನನಗೆ. ಡೈರೆಕ್ಟರ್ ಕಟ್ ಫಂಟಾಸ್ಟಿಕ್ ಅಣ್ಣ ಸೂಪರ್ ಅಂತ ಹೇಳಿಬಿಟ್ರೆ ಅಲ್ಲಿ ಅಲ್ಲೇ ಖುಷಿ ಸಿಕ್ಬಿಡುತ್ತೆ. ಆ್ಯಕ್ಟ್ರಾಗಿ ಆಫೀಸಲ್ಲಿ ಅಥವಾ ಡೈರೆಕ್ಟರಾಗಿ ಸರಿ ಇಲ್ಲ ಚೇಂಜ್ ಮಾಡು ಅಂತ ಹೇಳ್ಬಿಡ್ಬೋದು, ನಾನು ಅಸ್ಟೆಂಟ್ ಹೇಳ್ಬೋದು, ಎಂಟಿ ಹೇಳೋಕ್ಕಾಗಲ್ಲ.